ರಸ್ತೆ ಮೇಲೆ ಹೋಗಬೇಕು ಅಂದ್ರೆ ಅಂಗೈಯಲ್ಲಿ ಜೀವ ಇಟ್ಕೊಂಡು ಹೋಗಬೇಕು. ಬಿದ್ರು ಯಾರು ಕೇಳಲ್ಲ, ಜೀವ ಹೋದ್ರು ಯಾರು ಕೇಳಲ್ಲ. ಅದ್ ಯಾವ ರಸ್ತೆ ಅಂತೀರಾ? ಅದೇ ಬಿಸಿಲ ನಾಡು ಕಲಬುರಗಿ ಜಿಲ್ಲೆಯ ಚಿತಾಪೂರಿನ ಯರಗಲ್ ಗ್ರಾಮದ ರಸ್ತೆಯ ಸ್ಟೋರಿ ಕೇಳಿ ಕೇಳಿ. ಇದು ಐಟಿ ಬಿಟಿ ಹಾಗೂ ಪ್ರವಾಸೋದ್ಯಮ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ತವರು ಜಿಲ್ಲೆಯ ರಸ್ತೆ ಕತೆ. ಚಿತಾಪುರ ತಾಲೂಕಿನ ಯರಗಲ್ ಗ್ರಾಮದಿಂದ ಮಾಲಗತ್ತಿಗೆ ಹೋಗಬೇಕು ಅಂದ್ರೆ ಜನರಿಗೆ ಭಯವಾಗಿದೆ. ಒಟ್ಟು 7 ಕಿಲೋಮೀಟರ್ ದೂರವಿರುವ ಈ ರಸ್ತೆ ಸಂಚರಿಸುವ ಸ್ಥಿತಿ ಅಧೋಗತಿಯಾಗಿದೆ. ಇದರ ಬಗ್ಗೆ ಮಾತನಾಡಿದ ಗ್ರಾಮಸ್ಥರು, ಶಾಸಕರು ಈ ಬಾರಿ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಬರಲಿ, ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಿದ್ದಾರೆ. ಒಟ್ಟು ಎರಡು ಮಕ್ಕಳು ಅವಾಗ ಗಂಡದ ಸತ್ತಾರ, ಏನ್ ಮಾಡ್ಬೇಕು ನೋಡು. ರೋಡ್ ಸರಿಯಾಗಿಲ್ಲ, ಇಲ್ಲ ಸರಿಯಾಗಿಲ್ರಿ. ಎಷ್ಟು ವರ್ಷ ಆಯ್ತಮ್ಮ ಹಿಂಗಾಗಿ? ಮಳೆ ಬಂದ 3 ವರ್ಷ ಆಯ್ತು. ಈಗ ಒಟ್ಟು ಒಂದ್ ಬೆಳೆ ನಿರ್ಲಾಗ ಹೊಲ್ದಾಗ ಗೊತ್ತಿಲ್ಲ ನಮ್ದೇ ಹೊಲ ರೋಡ್ ಮಾಡ್ಬಿಡ್ಸಲ್ಲ. ಇನ್ನ ಬರ್ಲವ್ರು ಯಾರು ಬರ್ತಾರೆ? ಬರೋದ್ ಹೋಗೋದ್ ರಸ್ತಾ ಅಂತಂದ್ರ ಇದೆ ಶಾಬಾ ಶಾರ್ಟ್ ರಸ್ತಾ ಅದ. ಇದಕ್ ಹೋಗ್ಬೇಕ್ ಬರ್ಬೇಕಂದ್ರೆ ನಮ್ಗ್ ಬಾಳ ಅನುಕೂಲ ಇತ್ತು. ಈ ರಸ್ತಾ ಕಿತ್ಕೊಂಡ್ ಹೋದ್ರು ನಮ್ಮ ಶಾಸಕರು ಇಲ್ಲಿ ತನನು ಯಾವುದೇ ಒಂದು ಕಣ್ಣು ಎತ್ತಿ ನೋಡ್ತಕ್ಕಂತ ವ್ಯವಸ್ಥೆನು ಮಾಡಿಲ್ಲ. ಇಲ್ಲಿ ಜನರು ಯಾರಾದ್ರೂ ಹೋಗಿ ಹೇಳಿದ್ರು ಅವ್ರಿಗೆ ಕೇರ್ ಮಾಡಿಲ್ಲ. ಹೋಗಿ ಹೇಳ್ಬೇಕಂದ್ರೆ ಅವ್ರು ಕಾಂಗ್ರೆಸ್ ಲೀಡರ್ ಅವ್ರು ಬಂದು ಹೇಳಿದಾಗ ಮಾತ್ರ ಇವ್ರು ಕೇಳ್ತಕ್ಕಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವರು. ಅದಕ್ಕಾಗಿ ಇವ್ರು ಏನದ, ನಾ ಅಭಿವೃದ್ಧಿ ಮಾಡೀನಿ, ತಾಲೂಕು ಅಲ್ಲಿ ಮಾಡೀನಿ ಇಲ್ಲಿ ಮಾಡೀನಿ ಅಂತ ಹೇಳ್ತಾರೆ. ಎಲ್ಲಿ ಮಾಡಿರೋ ಅವರಿಗೆ ಗೊತ್ತು. ಹಳ್ಳಿ ಅಂತಂದ್ರೆ ಅವ್ರಿಗೆ ಅಲರ್ಜಿ ಅದ, ಬಹಳ ಅಲರ್ಜಿ ಅದ ರೀ. ಅದಕ್ಕೋಸ್ಕರ ಇವ್ರಿಗೆ ಏನಂತ, ಈ ರೋಡ್ ಒಂದ್ಸಾರಿ ನೋಡಿ ಸ್ವಲ್ಪ ಇದಕ್ಕೆ ಏನಾದ್ರೂ ನಾವು ವ್ಯವಸ್ಥೆ ಮಾಡ್ಕೊಟ್ರೆ ಅಂದ್ರೆ ಹೋಗೋರ್ ಬರೋರಿಗೆ ಅನುಕೂಲ ಆಗ್ತದ. ಯಾಕಂದ್ರೆ ಇದು ಬೆಳೆ ಯಾವ ರೀತಿ ತೊಂದರ ಅಂತ ಗೊತ್ತಿಲ್ಲ ನನಗೆ. ಯಾಕಂದ್ರೆ ರೈತರಿಗೆ ಹೊಲಕ್ ಬರ್ಲಾಕ ಇರತಕ್ಕಂತ ಒಂದೇ ರಸ್ತಾನೆ. ಈಗ ರಾಶಿ ತರ್ಬೇಕಾಯ್ತಂದ್ರೂ ತೊಗರಿ. ಇವತ್ತು ಈ ಭಾಗದ ಶಾಸಕರು ಮಂತ್ರಿಗಳು 2,700 ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡಿದಂತ ಹೇಳಂತ ಮಂತ್ರಿಯವರು ಇವತ್ತು ಒಂದು ಉದಾಹರಣೆ ಸಾಕು. ಎಂತ ಒಂದು ಗ್ರಾಮೀಣ ಮಟ್ಟದ ರಸ್ತೆಗಳು ಇವತ್ತು ಮಾಲಗತ್ತಿ ಮತ್ತು ಎರಗಲ್ ರಸ್ತೆ ಇವತ್ತು ಎಂತ ಒಂದು ಪರಿಸ್ಥಿತಿ ಇದೆ. ಈ ಭಾಗದ ರೈತರಿಗೆ ಹೊಲಕ್ ಹೋಗೋದು, ಜನರಿಗೆ ಹೋಲಕ್ ಬರ್ಲಕ್ಕ ಎಷ್ಟೊಂದು ತೊಂದರೆ ಇದೆ ಅಂತ ಅನ್ನೋದಕ್ಕೂ ಇದು ಒಂದು ಉದಾಹರಣೆ ಸಾಕು. ಇವತ್ತು ರಾಜ್ಯ ಹೆದ್ದಾರಿಗಳು ಕೆಲವು SC/ST ಯೋಜನೆಗಿದ್ದಂತ ದುಡ್ಡು ನಿಂತು ಮಾತ್ರ ಇವತ್ತು ಎಲ್ಲೋ ಒಂದು ಕಡೆ ಕೆಲಸ ಹೆಚ್ಚಿನ ಪ್ರಮಾಣದಾಗ ತಂದಿರೋ ಅನ್ನೋದಕ್ಕೆ ನಾವು ಎರಡು ಇರಲ್ಲ. ಯಾಕಂದ್ರೆ ಇವತ್ತು ರಸ್ತೆಗಳಂತ ಅಭಿವೃದ್ಧಿ ಅಂತಂದ್ರೆ ಅದು ಹೈವೇ ರಸ್ತೆಗಳಾಗಿರ್ಬೋದು, ರಾಜ್ಯ ರಸ್ತೆಗಳಾಗಿರ್ಬೋದು. ಆ ರಾಜ್ಯ ರಸ್ತೆ ಮಂಜೂರಿ ಆಗಬೇಕಾದಂತ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಆ ರಾಜ್ಯ ರಸ್ತೆಯನ್ನು 124 ಮತ್ತು 25 ರಸ್ತೆ ಮಂಜೂರಿ ಮಾಡಿದ್ರು. ಎಷ್ಟು ಕಿಲೋಮೀಟರ್ ಇದೆ ಸರ್ ಟೋಟಲ್? ಇದು 7 ಕಿಲೋಮೀಟರ್ ರಸ್ತೆ ಅದು. 7 ಕಿಲೋಮೀಟರ್ ಇದೆ. ಈ 7 ಕಿಲೋಮೀಟರ್ ರಸ್ತೆ ಈ ತರನೇ ಜನ ಓಡಾಡ್ಲಕ್ಕ ಸಾಧ್ಯ ಇಲ್ಲದಂತ ರಸ್ತೆ ಇದು. ಇವತ್ತು ಈ ಭಾಗದ ಜನರಿಗೆ ರೈತರಿಗೆ ಹೋಲಕ್ ಬರ್ಲಕ್ಕ ಎಷ್ಟೊಂದು ಕಷ್ಟ ಇದು. 1 ವರ್ಷದಿಂದ ಕೂಡ ಈ ಮಳೆ ಬಂದು ಹೋದ ವರ್ಷ ಮಳೆ ಬಂದು ಹರ್ಕೊಂಡೋದಂತದ್ದು ಇವತ್ತಿನವರೆಗೂ ಮಾಡಂತದ್ದು ಸೌಜನ್ಯಕ್ಕಾದ್ರೂ ಜನರ ಭಾವನೆಗಳಿಗೆ ಸ್ಪಂದಿಸಂತ ಈ ಭಾಗದ ಶಾಸಕರು ಇಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸಾಕು. ಇಲ್ಲಿಗೆ ಏನಾದ್ರು ಭೇಟಿ ಈ ಭಾಗಕ್ಕೆ ಏನೋ ಭೇಟಿ ಕೊಟ್ಟಿಲ್ಲ ಅಂತಕ್ಕಂಥ ಅವರಿಗೆ ಹಳ್ಳಿ ಭೇಟಿ ಅನ್ನೋದೇ ಪೈಲೆ.